ಇಷ್ಟು ಮಾತ್ರ ಮನಸ್ಸಲ್ಲಿ ಇಟ್ಕೊಳ್ಳಿ, ನಿಮ್ಮ ವಂಶ ಬಿಟ್ಟು ರಾಜ್ಯದಲ್ಲಿ ಬೇರೆಯವರ ವಂಶ ಉದ್ಧಾರ ಆಗ್ಬೇಕು ಅನ್ನಂಗಿದ್ರೆ JDS ವೋಟ್ ಹಾಕಿ. ದೇಶದಲ್ಲಿ ನಿಮ್ಮಗಳ ವಂಶ ಬಿಟ್ಟು ಬೇರೆ ದೇಶದವರ ವಂಶ ಉದ್ಧಾರ ಆಗಬೇಕು ಅನ್ನಂಗಿದ್ರೆ ಕಾಂಗ್ರೆಸ್ ವೋಟ್ ಹಾಕಿ. ಭಾರತದಲ್ಲಿ ಭಾರತೀಯರ ವಂಶ ಉದ್ಧಾರ ಆಗಬೇಕು ಅಂದ್ರೆ ಭಾರತೀಯ ಜನತಾ ಪಾರ್ಟಿ ವೋಟ್ ಹಾಕಿ. ಇತ್ತೀಚೆಗೆ ನಟಿ ಶ್ರುತಿ ಅವರು ಒಂದು ರಾಜಕೀಯ ಸಮಾವೇಶದಲ್ಲಿ ಒಂದು ಹೇಳಿಕೆಯನ್ನು ನೀಡಿದ್ದಾರೆ, ನಿಮ್ಮ ವಂಶ ಬಿಟ್ಟು ಇತರರ ವಂಶ ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ JDS ಗೆ ಮತ ಹಾಕಿ, ನಿಮ್ಮ ವಂಶ ಬಿಟ್ಟು ವಿದೇಶದ ಅವರ ವಂಶಗಳು ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಗೆ ಮತ ಹಾಕಿ, ನಿಮ್ಮ ವಂಶ ಮತ್ತು ದೇಶ ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ ಬಿಜೆಪಿಗೆ ಮತ ಹಾಕಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಇದನ್ನು ಕೇಳಿದಾಗ ನನಗೆ ಅನಿಸಿರುವಂತದ್ದು, ಒಂದು ರಾಜಕೀಯ ಅನ್ನುವಂಥದ್ದು ಒಬ್ಬ ಜನಸಾಮಾನ್ಯರ ಜೀವನದ ಮೇಲೆ ಎಂತಹ ಒಂದು ಅನುಭವವನ್ನು ಕೊಡ್ತಾ ಇದೆ ರಾಜಕೀಯ ನಿರ್ಧಾರಗಳು ಅನ್ನುವಂಥ ಒಂದು ಸ್ಪಷ್ಟ ಸಣ್ಣ ಪರಿಕಲ್ಪನೆ ಇಲ್ದೇನೆ, ಪ್ರಜಾಪ್ರಭುತ್ವ ಅಂದ್ರೇನು ಅನ್ನೋ ಒಂದು ಸಣ್ಣ ಒಂದು ತಿಳುವಳಿಕೆಯನ್ನು ಇಲ್ದೇನೆ ಎಂತಹ ಒಂದು ಉಡಾಫೆಯ ಮಾತನ್ನು ಶ್ರುತಿ ಅವರು ಹೇಳಿದಾರಲ್ಲ. ಯಾಕಂದ್ರೆ ಬಿಜೆಪಿಯ ಆಡಳಿತ ಎಂಥದ್ದು ಅನ್ನುವ ಒಂದು ಸುಖಾನುಭವ ಏನಿದೆ ಬಿಜೆಪಿಯದು, ಅದೆಲ್ಲವನ್ನು 9 ವರ್ಷಗಳಲ್ಲಿ ದೇಶದ ಜನರು ಅನುಭವಿಸ್ತಾನೆ ಬಂದಿದ್ದಾರೆ. ಅದಿರಲಿ, ಇವಾಗ ಅವರು ವಂಶದ ಬಗ್ಗೆ ಮಾತಾಡಿದಾರಲ್ವಾ, ಇವಾಗ ನಮ್ಮ ಇದೇ JDS ಪಕ್ಷದ ಮೂಲಕ ನಾವು ನಮ್ಮ ದೇವೇಗೌಡರು ಅಲಮಟ್ಟಿ ಜಲಾಶಯವನ್ನು ಎತ್ತರಿಸಬೇಕು ಅಂತ ಪಟ್ಟು ಹಿಡಿದು ನಿಂತಾಗ ಅದು ಯಾವ ವಂಶದ ಉದ್ಧಾರದ ಬಗ್ಗೆಗಾಗಿತ್ತು ನಮ್ಮ ಕಾಳಜಿ? ಹಾಗೇನೆ ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಎಲ್ಲಾ ವಿರೋಧ ಪಕ್ಷಗಳ ನಾಯಕರು ಯಾವುದೇ ಒಂದು ಬಿಡೆ ಇಲ್ಲದೆ ನಿರ್ಬಿಡೆಯಿಂದ ದೇವೇಗೌಡರ ಮನೆ ಬಾಗಿಲಿಗೆ ಬಂದು ನಿಂತರಲ್ಲ, ದೇವೇಗೌಡರು ಅದಕ್ಕೆ ಸೂಕ್ತವಾದಂತಹ ಒಂದು ಸಹಕಾರವನ್ನು ನೀಡಿ ರಾಜ್ಯವನ್ನು ನಿರ್ದೇಶಿಸಿದ್ರಲ್ಲ, ರಾಜ್ಯಕ್ಕೆ ಒಳಿತಾಗುವ ರೀತಿಯಲ್ಲಿ ನಿರ್ದೇಶಿಸಿದ್ರಲ್ಲ, ಯಾರ ವಂಶದ ಒಳಿತಿನ ಬಗ್ಗೆಗಾಗಿತ್ತು ನಮ್ಮ ಒಂದು ಉದ್ದೇಶ ಆಗಿತ್ತು, ಅದು ಯಾವ ವಂಶ ಆಗಿತ್ತು? ಹಾಗೇನೆ ಒಂದಂಕಿ ಲಾಟರಿ ನಿಷೇಧ ಮಾಡಿತ್ತಲ್ವ JDS, ಆವಾಗ ಯಾರ ವಂಶಗಳು ಉದ್ದಾರ ಆಗಿದ್ವು? ಅದು ಕನ್ನಡಿಗರ ವಂಶಗಳಲ್ವಾ? ಪ್ರಜಾಪ್ರಭುತ್ವದ ನಿಜವಾದ ಪರಿಕಲ್ಪನೆಯಾಗಿ ಜನತಾ ದರ್ಶನ ಮತ್ತು ಗ್ರಾಮ ವಾಸ್ತವ್ಯದ ಮೂಲಕ ಕುಮಾರಸ್ವಾಮಿಯವರು ಗ್ರಾಮ ಗ್ರಾಮಗಳಿಗೆ ಹೋಗಿ ಅಲ್ಲಿ ತಂಗಿ ಜನರ ಸಮಸ್ಯೆಗಳಿಗೆ ತಕ್ಷಣದ ಪರಿಹಾರ ಕೊಟ್ಟಾಗ ಆವಾಗ ಉದ್ದಾರ ಆಗಿರೋದು ಯಾರ ವಂಶ? ಕನ್ನಡಿಗರ ವಂಶ ಅಲ್ವಾ? ರೈತರ ಸಾಲ ಮನ್ನಾ ಮಾಡಿ ಆವಾಗ ರೈತರ ಆತ್ಮಹತ್ಯೆಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಡೀತಾ ಇದ್ವು, ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಾಂತಿಕಾರಿಯ ಒಂದು ಹೆಜ್ಜೆಯಾಗಿ ರೈತರ ಸಾಲ ಮನ್ನಾ ಮಾಡಿದಾಗ ಉದ್ದಾರ ಆಗಿರೋದು ಯಾರ ಕುಟುಂಬಗಳು? ಕನ್ನಡಿಗರ ಕುಟುಂಬಗಳಲ್ವಾ? ಇದೆಲ್ಲವನ್ನು ಮರೆತು ಹೋಗಿ ಇವತ್ತು ನಿಮ್ಮ ಸಿನಿಮಾ ನಟನೆಯ ಅನುಭವವನ್ನು ಇಲ್ಲಿ ತೋರಿಸ್ತಾ ಇದ್ದೀರಾ ಶ್ರುತಿ ಅವರೇ. ಹಾಗೆಯೇ ಎಷ್ಟೊಂದು ಮಂದಿಗಳ ಎಷ್ಟೊಂದು ನಾಯಕರ ವಿರೋಧವನ್ನ ಕಟ್ಟಿಕೊಂಡು ಸಾರಾಯಿ ನಿಷೇಧ ಮಾಡಿದ್ರಲ್ಲ ಕುಮಾರಸ್ವಾಮಿ ಅವರು, ಆವಾಗ ಉದ್ದಾರ ಆಗಿದ್ದು ಯಾವ ವಂಶ? ಕನ್ನಡಿಗರ ವಂಶ ಅಲ್ವಾ? ಅದೇ ಕನ್ನಡಿಗ ಮಹಿಳೆಯರ ಕುಟುಂಬಗಳಲ್ವಾ? ಅದು ನಿಮ್ಗೆ ಮರೆತು ಹೋಯ್ತಾ? ಬಹುಶಃ ನಿಮ್ಮ ಒಂದು ಹೇಳಿಕೆಯನ್ನ ನೀವು ಈ ಕಾಲದಲ್ಲಾದ್ರೂ ತಿದ್ದಿ, ನೀವ್ ಏನ್ ಹೇಳಿದ್ರಾ ನಿಮ್ಮ ವಂಶ ಉದ್ದಾರವಾಗಬೇಕು ಅಂತ ಇದ್ರೆ ಏನ್ ಹೇಳಿದ್ರಾ? ಯಾರನ್ನ ನೀವು ಉದ್ದೇಶಿಸಿ ಹೇಳಿದ್ದೀರಾ? ಭ್ರಷ್ಟರನ್ನ. ಯಾಕಂದ್ರೆ 40% ಕಮಿಷನ್ ಸರ್ಕಾರ ಅನ್ನುವಂಥದ್ದು ಇವಾಗ ದೇಶಾದ್ಯಂತ ಕರ್ನಾಟಕ ಕುಖ್ಯಾತಿ ಒಳಪಟ್ಟಿದೆ. ಇಷ್ಟು ಒಳ್ಳೆಯ ಕರ್ನಾಟಕದ ಹೆಸರನ್ನ ಅಪಮಾನಗೊಳಿಸಿದ ಕೀರ್ತಿ ಕುಕೀರ್ತಿ ನಿಮ್ಗೆ ಬಿಜೆಪಿಯವರಿಗೆ ಸಲ್ಲತ್ತೆ. ಹೇಳಿ ನೀವು ಯಾರು ಭ್ರಷ್ಟರಿದ್ದೀರೋ, ಭ್ರಷ್ಟ ವಂಶಗಳ ಉದ್ದಾರ ಆಗಬೇಕು ಅಂತ ಇದ್ರೆ ಬಿಜೆಪಿಗೆ ಮತ ಹಾಕಿ. ಹಾಗೇನೆ ಇನ್ನೊಂದು ನಿಮ್ಮ ಸ್ಟೇಟ್ಮೆಂಟ್ನ ಎರಡನೇ ಹೇಳಿಕೆ ಏನಿದೆ, ದೇಶದ ಉದ್ದಾರ ಅಲ್ಲ ಗುಜರಾತಿಗಳ ಉದ್ದಾರ ಆಗಬೇಕು ಅಂತ ಹೇಳಿದ್ರೆ ನೀವು ಬಿಜೆಪಿಗೆ ಮತ ಹಾಕಿ ಅಂತ ಧೈರ್ಯವಾಗಿ ಹೇಳಿ, ಏನು ತೊಂದರೆ ಇಲ್ಲ. ಆದ್ರೆ ಒಂದು ವಿಚಾರ ಶ್ರುತಿಯವರೇ, ಇಂಥ ಸಂದರ್ಭದಲ್ಲಿ ಯಾಕಂದ್ರೆ ಕನ್ನಡದ ರೈತರು, ಕನ್ನಡದ ಪ್ರತಿ ರೈತರು ಅವರ ಹನಿ ಹನಿ ಬೆವರು ಸುರಿಸಿದ್ರೆ ಹನಿ ಹನಿ ಗುಡಿ ಹಳ್ಳ ಆಗುವ ರೀತಿಯಲ್ಲಿ ಒಂದು ಸಾಗರವಾಗಿ ಇವತ್ತು ನಂದಿನಿ ಅನ್ನುವಂತಹ ಒಂದು KMF ಸಂಸ್ಥೆ ಎದ್ದು ನಿಂತಿದೆ. ಅದನ್ನ ಅಪೋಷಣ ತೆಗೆದುಕೊಳ್ಳಿಕ್ಕೆ ಗುಜರಾತಿಗಳು ಅಮೂಲ್, ಇವತ್ತು ಕರ್ನಾಟಕದಲ್ಲಿ ಏನೆಲ್ಲ ನಡೀತದೆ ನೀವು ನೋಡ್ತಾ ಇದ್ದೀರಾ. ಇಂಥ ಸಂದರ್ಭದಲ್ಲಿ ನೀವು ಕನ್ನಡಿಗರ ಪರವಾಗಿ ನಿಲ್ಬೇಕಾಗಿತ್ತು. ಕರ್ನಾಟಕದ ಜನರು ನಿಮ್ಮನ್ನು ಒಂದು ನಾಯಕಿ ಅಂತ, ನೀವು ಯಾವುದೇ ಜನಸೇವೆ ಮಾಡಿ ನಾಯಕಿಯಾದವರಲ್ಲ, ಚಿತ್ರನಟನೆ ಮಾಡಿ ನಾಯಕಿಯಾದವರು. ಈ ಸಂದರ್ಭದಲ್ಲಿ ಕರ್ನಾಟಕದ ಜನರ ಮೇಲೆ ನಿಮ್ಗೊಂದು ಚೂರಾದ್ರೂ ಋಣ ಅನ್ನೋದು ಇರಬೇಕಾಗಿತ್ತು. ಕರ್ನಾಟಕದ ಸಂಸ್ಥೆಗಳನ್ನ ಗುಜರಾತಿಗಳು ಬಂದು ನುಂಗಿ ಹಾಕ್ತಾ ಇರುವಂತ ಹೊತ್ತಿನಲ್ಲಿ ನಾನು ಕನ್ನಡಿಗರ ಪರವಾಗಿ ನಿಲ್ತೇನೆ ಅನ್ನುವಂತ ಒಂದು ಬದ್ಧತೆ ನಿಮ್ಗೆ ಇರಬೇಕಾಗಿತ್ತು. ಇದ್ಯಾವುದೂ ಇಲ್ದೇನೆ ಬಹಳ ಒಂದು ಬೂಟಾಟಿಕೆ ಮಾತನಾಡಿದ್ರಿ ಶ್ರುತಿಯವರೇ. ಇನ್ನೊಂದು ವಿಚಾರ, ಒಂದು ವೇಳೆ ಬಿಜೆಪಿಗೆ ಮತ ಹಾಕಿದ್ರೆ ಜನರ ವಂಶ ಉದ್ದಾರ ಆಗುತ್ತೆ, ದೇಶ ಉದ್ದಾರ ಆಗುತ್ತೆ ಅನ್ನೋದೇ ಆಗಿದ್ದಿದ್ರೆ ನಿಮ್ಮ ನಾಯಕರು ಇವತ್ತು ಸಿನಿಮಾ ನಾಯಕರನ್ನ ಕರೆಸಿಕೊಂಡು ಡಯಲಾಗ್ಗಳನ್ನು ಹೇಳಿಕೊಂಡು ಮತ ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ಲ. ಅಭಿವೃದ್ಧಿಯ ಕಥೆಗಳನ್ನು ಹೇಳಿದ್ರೆ ಸಾಕಿತ್ತು. ಅಂತದ್ ಯಾವುದು ನಿಮ್ದು ಇಲ್ಲದೇ ಇರೋ ಕಾರಣಕ್ಕಾಗಿ ಇವತ್ತು ಸಿನಿಮಾ ನಟ ನಟಿಯರು ಬಂದು ಈ ರೀತಿ ಸಿನಿಮಾ ಡೈಲಾಗ್ಗಳನ್ನು ಬಂದು ಹೇಳ್ತಾ ಇದ್ದಾರೆ. ಇದು ಬದುಕು, ಇದು ಬಾಳ್ವೆ. ನೀವು ಈ ರೀತಿ ಬಂದು ಡೈಲಾಗ್ ಹೇಳಿದ ಕೂಡ್ಲೇನೆ
ಬೆಳೆ ರೇಟ್ ಕಡಿಮೆ ಆಗಲ್ಲ ಗ್ಯಾಸ್ ಸಿಲಿಂಡರ್ 400 ರೂಪಾಯಿ ಆಗಲ್ಲ 1200 ರೂಪಾಯಿ ಮುಟ್ಟಿದೆ ಇದೆಲ್ಲ ನಿಮಗೆ ಪ್ರಜ್ಞೆಯಲ್ಲಿ ಇರಲಿ ದಯವಿಟ್ಟು ಈಗಾಗಲಾದರೂ ನೀವು ನಿಮ್ಮ ಮಾತನ್ನ ಮರುವ್ಯಾಖ್ಯಾನ ಮಾಡಿ ನೇರವಾಗಿ ಹೇಳಿ ಏನು ಭಯ ಇಲ್ಲ ಕನ್ನಡಿಗರಿಗೆ ಮೋಸ ಮಾಡಬೇಡಿ ಧೈರ್ಯವಾಗಿ ಹೇಳಿ ಭ್ರಷ್ಟಾಚಾರಿಗಳ ವಂಶ ಉದ್ಧಾರ ಆಗಬೇಕು ಅಂತ ಇದ್ದರೆ ಗುಜರಾತಿಗಳ ವಂಶ ಉದ್ಧಾರ ಆಗಬೇಕು ಅಂತ ಇದ್ದರೆ ಬಿಜೆಪಿಗೆ ಮತ ಹಾಕಿಂತ ನೇರವಾಗಿ ಹೇಳಿ ಶ್ರುತಿ ಅವರೇ ಅಷ್ಟಾದರೂ ಬದ್ಧತೆ ತೋರಿಸಿ ನಮಸ್ಕಾರ ಶ್ರುತಿ ಅವರೇ ನೀವು ಇವತ್ತು ಚುನಾವಣೆ ಬಂದಾಗ ಮಾತ್ರ ಇವತ್ತು ಒಂದು ಪಕ್ಷಕ್ಕೋಸ್ಕರ ಬಕ್ಕಿ ತಿಡ್ಕೊಂಡು ಪ್ರಚಾರ ಮಾಡಕ್ಕೋಸ್ಕರ ಬರಕ್ಕೆ ಹೋಗಬೇಡಿ ನೀವು ನೋಡಿ ಇದು ರೈತರ ಕಂತಾರ ಇದನ್ನ ಇದೇನಿದು ರೈತರ ಕಳದು ಇದು ನಮ್ಮ ಕನ್ನಡ ಭಾಷೆ ಉಳಿಸೋದು ಕರ್ನಾಟಕ ಹೋರಾಟಗಾರರು ಕನ್ನಡ ಚಳವಳಿಗಾರರು ಕನ್ನಡ ಹೋರಾಟಗಾರರು ಈ ಶಾಲನ ಉಪಯೋಗಿಸ್ಕೊಂತಾರೆ ಪ್ರತಿಯೊಬ್ಬ ಇದಕ್ಕೆ ಯಾವುದಕ್ಕೂ ಜಾತಿ ಧರ್ಮ ಯಾವುದೇ ಇಲ್ಲ ಇದಕ್ಕೂ ಕೂಡ ಅಷ್ಟೇ ರೈತ ಅನ್ನ ಕೊಡುವ ರೈತ ಹಾಕೊಳ್ಳೋದು ಇದು ಇದು ಶಾಲು ಇದಕ್ಕೂ ಕೂಡ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮ ಇಲ್ಲ ಯಾರು ಬೇಕಾದ್ರೂ ಹಾಕೋಬಹುದು ಇವತ್ತು ನೀವು ಇದ್ರ ಪರನೂ ಇಲ್ಲ ಇದ್ರ ಪರನೂ ಇಲ್ಲ ರೈತರ ಪರನೂ ಇಲ್ಲ ಈ ಕಡೆ ಕನ್ನಡದ ಪರನೂ ಇಲ್ಲ ನೀವು ಹಿಂದಿಯವರ ಗುಲಾಮರಾಗಿ ಕೊಂಟಿದ್ದೀರಿ ಅವ್ರನ್ನ ಮೆಚ್ಚಿಸಕ್ಕೆ ಇವತ್ತು ಇಲ್ಲಿ ಕರ್ನಾಟಕದಲ್ಲಿ ಕೆಲಸಕ್ಕೆ ಬರದ ಭಾಷಣಗಳು ಮಾಡ್ಕೊಂಡು ನೀವು ಬಿಟ್ಟು ಪ್ರಚಾರ ತಗಂತದಿರ ಹೊರತು ನಿಮ್ಮಿಂದ 4 ಜನಕ್ಕೆ ಯಾವುದೇ ಅನುಕೂಲನೂ ಇಲ್ಲ ಇವತ್ತು ನಿಮ್ಮ ಸಿನಿಮಾಗಳು ನಾವು ನೋಡಿದೀವಿ ಬೇಕಾದ್ರೆ ಸಿನಿಮಾ ಹಳ್ಳಿ ಕಡೆ ನಿಮ್ಮ ಸಿನಿಮಾ ನೋಡಕ್ಕೆ ಊರಲ್ಲಿ ಎತ್ತಿನಗಡೆ ಬಂಡಿಗಳು ಕಟ್ಕೊಂಡು ಹೋಗಾರು ಟ್ರ್ಯಾಕ್ಟರ್ಗಳು ಬಂಡಿಗಳು ಕಟ್ಕೊಂಡು ಹೋಗಾರು ಜನ ನಿಮ್ಮ ಸಿನಿಮಾಗಳು ನೋಡಕ್ಕೆ ಗುಳೂ ಅಂತ ಹತ್ಕೊಂಡ್ಬರ ಪಾಪ ಹೆಣ್ಮಕ್ಳು ಏನಪ್ಪ ಇವ ಅಮ್ಮ ಸಿನಿಮಾದಲ್ಲಿ ಇಷ್ಟೊಂದು ಕಷ್ಟ ಅಂತ ನಿನ್ನ ನಿಜ ಜೀವನದಲ್ಲಿ ಏನು ಕಷ್ಟ ಇದೆ ನಿಮಗೆ ಆ ಇವತ್ತು ಹೇಳ್ತೀರ ನೀವು ಒಂದು ಪಕ್ಷಕ್ಕೆ ಓಟ್ ಹಾಕಿದ್ರೆ ಆ ಕುಟುಂಬ ಉದ್ಧಾರ ಆಗುತ್ತೆ ಇನ್ನೊಂದು ಪಕ್ಷಕ್ಕೆ ಓಟ್ ಹಾಕಿದ್ರೆ ಅದೆಂಥದ್ದು ಇಟಲಿ ಅವರು ಉದ್ಧಾರ ಆಗ್ತಾರಂತೆ ಆಹಾ ಏನು ಇಷ್ಟು ವರ್ಷ ಹಂಗಾರೆ ಯಾರು ಏನೆಲ್ಲ ಸಗಣಿ ತಿಂತಿದ್ರೇನಪ್ಪ ಏನು ಅವ್ರು ಓಟ್ ಹಾಕ್ತಾರಲ್ಲ ಮಣ್ ತಿಂತಾರ ಹಂಗಾರೆ ಏನು ಯಾರು ಎಲ್ಲ ಹಾಳಾಗೋಗ್ಬಿಟ್ಟಾರ ಆ ಪಕ್ಷಗಳು ಓಟ್ ಹಾಕಿರೋರು ಜೆ ಡಿ ಎಸ್ಗೆ ಕಾಂಗ್ರೆಸ್ಗೆ ಓಟ್ ಹಾಕಿರೋರು ಏನೆಲ್ಲ ಗೆಣಸ್ಕೊಳ್ತಾರ ಹಂಗಾರೆ ಏನೆಲ್ಲರೂ ಮಣ್ ತಿಂತಾರ ಅವರೆಲ್ಲ ಏನು ನೀವು ಒಬ್ಬರೇ ಮಾತ್ರ ಏನು ಅನ್ನ ತಿಂತಾಯಿದ್ರಿ ನೋಡಿ ಈ ರೈತ ಇದಾನಲ್ಲ ಈ ಶಾಲಾಕ್ ರೈತ ಇವನೇನಾರು ಅನ್ನ ಬೆಳೆಲಿಲ್ಲ ಅಂದ್ರೆ ಅಕ್ಕಿ ಆಗಿರ್ಬೋದು ಬೆಳೆ ಆಗಿರ್ಬೋದು ಏನು ಬೆಳೆಲಿಲ್ಲ ಅಂದ್ರೆ ಎಲ್ಲರೂ ಸಗಣಿ ತಿನ್ಬೇಕಾಗತ್ತೆ ನಾವು ರೈತನಿಗೆ ಪ್ರಾಮುಖ್ಯತೆ ಕೊಡಬೇಕು ಆಮೇಲೆ ಕನ್ನಡ ಭಾಷೆಗೆ ಪ್ರಾಮುಖ್ಯತೆ ಕೊಡಬೇಕು ಯಾಕಂದ್ರೆ ನಾವು ಕರ್ನಾಟಕದಲ್ಲಿ ಹುಟ್ಟಿದೀವಿ ಮಹಾರಾಷ್ಟ್ರದಲ್ಲೋ ಇಲ್ಲ ಕಲ್ಕತ್ತಾದಲ್ಲೋ ಇಲ್ಲ ಎಲ್ಲೋ ಗುಜರಾತಲ್ಲೋ ಹುಟ್ಟಿಲ್ಲ ನಾವು ಕನ್ನಡಿಗರು ಕರ್ನಾಟಕದವರು ಇವತ್ತು ಕನ್ನಡನ ನಾವು ಬೇರೆಯವ್ರಿಗೆ ಹಾಳ ಹೇಳ್ತಾ ಇದ್ದೀವಿ ಶ್ರುತಿಯವರೇ ನೀವು ಮಾತಾಡಬೇಕಾಗಿತ್ತು ಬೇಕಾದಷ್ಟು ವಿಷಯಗಳಿವೆ ನಂದಿನಿ ಇಡೀ ಪ್ರಪಂಚದಲ್ಲೇ ಹೆಸರು ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ಪ್ರಾಡಕ್ಟು ನಂದಿನಿ ಹಾಲು ನಂದಿನಿ ಮೊಸರು ನಂದಿನಿ ತುಪ್ಪ ನಂದಿನಿ ಮೈಸೂರು ಪಾಕು ಬೆಕ್ಕದಷ್ಟು ಅದ್ಭುತಗಳ ಈ ವಿಚಾರಗಳನ್ನು ಹೇಳೋದು ಬಿಟ್ಬಿಟ್ಟು ಅದನ್ನ ಇವತ್ತು ಹಮಲ್ ನಂದಿನಿ ಹೊಗೆ ಹಾಕ್ಸಿಬಿಟ್ಟು ಇವತ್ತು ಹಮಲ್ ಮಾಡಕ್ ಹೊಂಟಿದಾರಲ್ಲ ಅಂಥವ್ರಿಗೆ ಸಪೋರ್ಟ್ ಮಾಡ್ತಿರಲ್ರಿ ನಿಮಗೇನಾದ್ರೂ ನಾಚಿಗೆ ಐತೇನ್ರಿ ಸ್ವಲ್ಪನಾದರೂ ಶ್ರುತಿಯವರೇ ಯಾವುದೇ ಪಕ್ಷದವರಲ್ಲ ಆ ಪಕ್ಷ ಈ ಪಕ್ಷ ಅಂತಲ್ಲ ಪ್ರತಿಯೊಂದು ಪಕ್ಷದವರು ನಿಮ್ಮ ಸಿನಿಮಾಗಳನ್ನು ನೋಡಿದರೆ ಇವತ್ತು ಸಿನಿಮಾ ನಟರು ನೀವು ಅವರೇನು ಕೊಡೋದು ಇದಕ್ಕೋಸ್ಕರ ಇವತ್ತು ಸಿನಿಮಾ ಬಂದಾಗ ಮಾತ್ರ ಚುನಾವಣೆ ಬಂದಾಗ ಮಾತ್ರ ಇವತ್ತು ನೀವು ಅವ್ರದ್ದು ಆ ಪಕ್ಷದ ಪರವಾಗಿ ಪ್ರಚಾರ ಮಾಡ್ತಿರಲ್ಲ ಆ ಪಕ್ಷದವರು ಮಾತ್ರ ನಿಮ್ಮ ಸಿನಿಮಾ ನೋಡ್ಬೇಕಾ ನಾಳೆ ಆ ಪಕ್ಷದವರು ಮಾತ್ರ ನಿಮಗೆ ನಾಳೆ ಬೆಂಬಲ ಕೊಡ್ಬೇಕಾ ಇವತ್ತು ಕಷ್ಟ ಅಂತ ನಾಳೆ ನಿಮ್ಮ ಪಿಕ್ಚರ್ ಓಡ್ಲಿಲ್ಲ ಅಂದ್ರೆ ನಿಮ್ಮ ಪಿಕ್ಚರ್ ತೋಪಾಗ್ಬಿಟ್ರೆ ಪಾಪ ನಿಮ್ಮ ನಿರ್ಮಾಪಕ ಬೀದಿ ಬಂದು ಕುತ್ಕೊಂತಾನೆ ಅಣ್ಣ ನಾನು ಸುತ್ತೋಗ್ಬಿಡ್ತೀನಿ ನೀನು ಹೇಳಕೊಂಡ್ಬಿಡ್ತೀನಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ನಿಮ್ಗೆ ಕಷ್ಟ ಆಗ್ಬಿಟ್ಟಿದೆ ಸಿನಿಮಾ ಓಡ್ತಾ ಇಲ್ಲ ಅಂತ ಆ ಇವತ್ತು ಸಿನಿಮಾ ಓಡ್ಲಿ ಬಿಡ್ಲಿ ನಿಮಗೆಲ್ಲ ದುಡ್ಡು ತಗೊಂಡ್ಬಿಡ್ತೀರಿ ಆ ಕನ್ನಡ ಬೆಳೆಸ್ರಿ ಕನ್ನಡ ಬೆಳೆಸ್ರಿ ಅಂತ ಎಷ್ಟು ಕನ್ನಡ ಹೋರಾಟಗಾರರು ಕವಿಗಳು ರೈತರು ಎಲ್ಲ ಇವತ್ತು ಕರ್ನಾಟಕಕ್ಕೋಸ್ಕರ ಹೋರಾಟ ಮಾಡ್ತಾರೆ ನೀವು ಒಂದು ಪಕ್ಷಕ್ಕೆ ಗುಲಾಮಗಿರಿ ಆಗಕ್ಕೆ ಹೋಗ್ತಾ ಇದ್ದೀರಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಆದರೆ ಗುಲಾಮಗಿರಿ ಆಗಕ್ಕೆ ಹೋಗಲ್ಲ ನಾವು ಬಕ್ಕಿ ಹಿಡಿಯಕ್ಕೆ ಹೋಗಲ್ಲ ಎಷ್ಟು ಬೇಕಷ್ಟು ನಾವು ಸಪೋರ್ಟ್ ಮಾಡ್ತೀವಿ ಒಂದು ಪಕ್ಷಕ್ಕೆ ಆ ನಿಮ್ಮ ಥರ ಈ ಥರ ಯಾರನ್ನು ಕೆಟ್ಟದಾಗೆಲ್ಲ ಬೈಯೋದ ಅವಶ್ಯಕತೆ ಇಲ್ಲ ಆ ಎಷ್ಟು ಸಂಸಾರ ಉದ್ಧಾರ ಮಾಡಿದ್ರಪ್ಪ ನೀವು ಪ್ರಚಾರ ಇವಾಗ ನೀವು ಪ್ರಚಾರ ಮಾಡಕ್ ಹೊಂಟಿದ್ದೀರಲ್ಲ ಆ ಪಕ್ಷದವರು ಎಷ್ಟು ಸಂಸಾರಗಳನ್ನ ಉದ್ಧಾರ ಮಾಡಿದ್ದಾರೆ ಎಷ್ಟು ಸಂಸಾರಗಳನ್ನ ಬೆಳೆಸಿದ್ದಾರೆ ಎಷ್ಟು ಮಕ್ಕಳಿಗೆ ಇವತ್ತು ಅವಕಾಶ ಕೊಟ್ಟಿದ್ದಾರೆ ಎಷ್ಟು ಮಕ್ಕಳಿಗೆ ಇವತ್ತು ಕೊಲೆ ಆಗಿದ್ದಾವೆ ರೇಪ್ ಆಗಿದ್ದಾವೆ ಎಷ್ಟು ಮಕ್ಕಳಿಗೆ ನ್ಯಾಯ ಕೊಡ್ಸಿದ್ದೀರಾ ನೀವು ಆ ಮಾತಾಡ್ತಿರಲ್ಲ ಯಾವ್ದೋ ಕಿತ್ತೋಗಿರೋದು ಮೈ ಸಿಕ್ಕ ತಂದ್ಬಿಟ್ಟು ಮುಂದೆಗಡೆ ಈ ಪಕ್ಷಕ್ಕೆ ಒಟ್ಟಾದ್ರೆ ಆ ಸಂಸಾರ ಉದ್ಧಾರ ಆಗುತ್ತೆ ಆ ಕುಟುಂಬ ಉದ್ಧಾರ ಆಗುತ್ತೆ ಇನ್ನೊಂದು ಪಕ್ಷಕ್ಕೆ ಒಟ್ಟು ಹಾಕಿದ್ರೆ ಇಟಲಿಯವರು ಉದ್ಧಾರ ಆಗ್ತಾರೆ ಆಹಾ ಏನೋ ಅವ್ರು ಇಟಲಿಲ್ಲವ್ರ ಡೆಲ್ಲಿಲ್ಲವ್ರೆ ನಮ್ಮ ಭಾರತ ದೇಶದಲ್ಲೇ ಇದ್ದಾರೆ
ಗೊತ್ತಾಯ್ತಾ? ನಾವೇನು ಯಾರನ್ನು ಹೊಗಳಕ್ಕೆ ಮೆಚ್ಚಿಸಕ್ಕೆ ಹೇಳ್ತಾನೆ ಇಲ್ಲ, ನಮಗದು ಅವಶ್ಯಕತೆ ಇಲ್ಲ ಶ್ರುತಿಯವರೇ. ನಮಗೆ ಕೆಲಸ ಇದೆ, ನಾನು ಮಾಡುವುದು ಚಾಲಕನ ಕೆಲಸ, ಊರಿಗೆ ಹೋದರೆ ರೈತನ ಕೆಲಸ, ಬೆಂಗಳೂರಲ್ಲಿದ್ದರೆ ಚಾಲಕನ ಕೆಲಸ. ಒಪ್ಪನೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಕೆಲವರು ಚಾಲಕರನ್ನ ತುಂಬಾ ಕೆಟ್ಟದಾಗಿ ನೋಡ್ತಾ ಇದ್ದಾರೆ. ಸುಮ್ಮನೆ ಪಚ್ಚೆಯಾದವರೆಲ್ಲರೂ ನಮ್ಮನ್ನು ಕೇಳ್ತಾರೆ, ಏನ್ ಕೆಲಸ ಮಾಡ್ತೀರಿ ನೀವು? ಡ್ರೈವರ್ ಅಂದ ತಕ್ಷಣ ಅವರು ಡ್ರೈವರ ಅಂತಾರೆ. ಯಾರು ಡ್ರೈವರ್ಗಳನ್ನ ಕೆಟ್ಟ ದೃಷ್ಟಿಲಿ ನೋಡಬೇಡಿ, ಯಾಕಂದ್ರೆ ಬಸ್ಗಳು ಹೋಗೋದು ಡ್ರೈವರ್ಗಳಿಂದಾನೆ, ಲಾರಿಗಳು ಹೋಗೋದು ಡ್ರೈವರ್ಗಳಿಂದಾನೆ, ಟ್ರ್ಯಾಕ್ಟರ್ಗಳು ಹೋಗೋದು ಡ್ರೈವರ್ಗಳಿಂದಾನೆ. ಎಲ್ಲ ಡ್ರೈವರ್, ಎಲ್ಲದಕ್ಕೂ ಡ್ರೈವರ್ ಬೇಕು. ನಿಮ್ ಸಂಸಾರಕ್ಕೂ ಕೂಡ ನೀವೇ ಡ್ರೈವರು, ಗೊತ್ತಾಯ್ತಾ? ಅದರಿಂದ ಡ್ರೈವರ್ನ ಕೆಟ್ಟದಾಗಿ ಯಾರು ನೋಡಕ್ ಹೋಗ್ಬೇಡಿ, ಇರ್ಲಿ ಅದು. ಶ್ರುತಿ ಅವರೇ, ನೀವು ಈ ಕಡೆ ರೈತರಿಗೆ ಸಪೋರ್ಟ್ ಮಾಡಿ, ಇಲ್ಲ ಈ ಕಡೆ ಕನ್ನಡಕ್ಕೆ ಸಪೋರ್ಟ್ ಮಾಡಿ. ನಿಮ್ ಕಡೆಗೆ ರೈತರಿಗೆ ಸಪೋರ್ಟ್ ಮಾಡಕ್ ಆಗ್ಲಿಲ್ವಾ? ಇಲ್ಲಪ್ಪ, ನಾನು ಹೊಟ್ಟೆಗೆ ಅನ್ನ ತಿನ್ನಲ್ಲ, ನಾನು ರೈತರಿಗೆ ಸಪೋರ್ಟ್ ಮಾಡಲ್ಲ ಅಂತ ಬಿಟ್ಬಿಡಿ. ಇಲ್ಲ, ನಾನು ಕನ್ನಡ ಮಾತಾಡ್ತೀನಿ, ನಮ್ಮನ್ನ ಕನ್ನಡ ಜನ ನಮ್ಮನ್ನು ಬೆಳೆಸಿದ್ದಾರೆ, ಕನ್ನಡ ಜನ ಇವತ್ತು ನನಗೆ ಇಷ್ಟು ಬೆಳೆದಿರೋದಕ್ಕೆ ಕರ್ನಾಟಕದ ಜನನೇ ಇವತ್ತು ನನಗೆ ಕಾರಣ ಅನ್ನಂಗಿದ್ರೆ ಈ ಕನ್ನಡ ಪರ ಮಾತಾಡಿ. ಎರಡೂ ಬೇಡ ಅಂದ್ರೆ ನಿಮ್ಗೆ ಇನ್ನೇನು, ಮತ್ತೆ ಇನ್ನೇನು ಬೇಕು ನಿಮಗೆ? ಈ ಕಡೆ ರೈತರು ಬೇಡ, ಈ ಕಡೆ ಕನ್ನಡನು ಬೇಡ ಅಂದ್ರೆ ಇನ್ನೇನಮ್ಮ ಬೇಕು ನಿಮಗೆ? ಒಂದ್ ಕಡೆ ಎಸ್ ಮಯಂದರ್ ಹೋಯ್ತು, ಈ ಕಡೆ ಅವನ ಯಾರ ಚಂದ್ರಚೂಡ್ ಅದು ಹೋಯ್ತು, ಇನ್ಯಾರು ಬೇಕು? ಈ ತರ ನಮಗೆ ಹೇಳಕ್ ಬೇಕಾದಷ್ಟು ವಿಚಾರಗಳಿವೆ, ಆದ್ರೂ ಬೇಡದು, ಪರ್ಸನಲ್ ಮ್ಯಾಟರ್ ನಿಮ್ದು ಅಂತ ಹೇಳ್ಕೋಬಹುದು. ಆಯ್ತು, ಮತ್ ನೀವ್ ಹೇಳಿದ್ಮೇಲೆ ನಾವು ಹೇಳ್ಬೇಕು. ನೀವು ಸುಮ್ಮನೆ ಇದ್ದಿದ್ದರೆ ಇವತ್ತು ಎಲ್ಲರೂ ಇವತ್ತಿಷ್ಟು ಯಾವ ನಿಮ್ಮ ವಿಡಿಯೋಗಳನ್ನ ಹಾಕ್ತಾ ಇರಲಿಲ್ಲ, ನಿಮ್ ಬಗ್ಗೆ ನಾವು ಕೂಡ ಮಾತಾಡ್ತಿರ್ಲಿಲ್ಲ, ಸಿನಿಮಾ ನಟಿಯರ್ಗ ಸುಮ್ಮನೆ ಇದ್ವಿ, ಒಂದು ಗ್ಯಾಸ್ ರೇಟ್ ಜಾಸ್ತಿ ಆದಾಗ ಬರಲಿಲ್ಲ. ಇವತ್ತು ಎಷ್ಟೊಂದು ರೇಟ್ಗಳು ಜಾಸ್ತಿ ಆಗಿದಾವೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದ್ದಾವೆ, ಡೀಸೆಲ್ ರೇಟ್ ಜಾಸ್ತಿ ಆಗಿದ್ದಾವೆ. ಇದನ್ನ ಕೇಳಕ್ ನೀವು ಬರಲೇ ಇಲ್ಲ. ಹೆಣ್ಮಕ್ಳು ಗ್ಯಾಸ್ ಅಡಿಗೆ ಮಾಡಕ್ ಪಾಕು ಮನೆಯಲ್ಲಿ, ಅದನ್ನ ಜಾಸ್ತಿ ಮಾಡಿದ್ದಾರೆ, ಇದ್ರ ಬಗ್ಗೆ ಕೇಳಕ್ ಬರಲಿಲ್ಲ. ಅವಾಗ ಕಾಂಗ್ರೆಸ್ನವ್ರು ಜಾಸ್ತಿ ಮಾಡಿದಾಗೆ ಏನ್ ಕಿತ್ತೋಗಿರೋ ಕುಕ್ಕರ್ ಸ್ಟೋವ್ ಎಲ್ಲ ರೋಡ್ ಇಟ್ಕೊಂಡು ಕೂತ್ಕೊಂಡಿದ್ರು ನೀವೆಲ್ಲ? ಈಗ ಎಲ್ಲಿ ಹೋಗಿದ್ರು ನೀವು? ಈಗ ಬೇಕಾ? ಇವಾಗ ಚುನಾವಣೆಗೆ ಬಂದಾಗ ಮಾತ್ರ ಪ್ರಚಾರಕ್ಕೋಸ್ಕರ? ಎಲ್ಲ ಏನ್ ನಾಟಕಗಳು, ಏನ್ ಡೌಗಳು, ಹಿಂಗಾದ್ರೆ ದೇವರನ್ನೇ ನಮ್ಮ ಕರ್ನಾಟಕ ಉದ್ಧಾರ ಆಗಲ್ಲ. ನಿಮ್ಮ ಸಿನಿಮಾದವರಿಂದ, ಕೆಲವು ಸಿನಿಮಾದವರಿಂದ ಅಂತೂ ದೇವರನ್ನೇ ನಮ್ಮ ಕರ್ನಾಟಕ, ನಿಮ್ ಚಿತ್ರಮಂಡಳಿ ಅಂತ ಹೋಯ್ತು ಬಿಡು, ಮಂಡ ಮುಚ್ಕೊಂಡು ಹೋಯ್ತು. ಯಾವ್ದೇ ಕಾರಣಕ್ಕೂ ಮುಂದಿನ ದಿವಸದಲ್ಲಿ ಚಿಂದಿ ಚಿತ್ರವನ್ನ ನಿಮ್ಮ ಏನ್ ಸಿನಿಮಾ ಚಿತ್ರಮಂಡಳಿ ಇದೆಯಲ್ಲ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ಕುಟ್ಟು ಹೋಗುತ್ತೆ ಅದು 100%. ಅದು ಯಾಕಂದ್ರೆ ನೀವು ಯಾರು ಒಗ್ಗಟ್ಟಿಲ್ಲ, ಪಕ್ಷಿಗಳಿಗೆ ಗುಲಾಮರ ಆಗ್ತಾ ಇದ್ರಿ, ಪಕ್ಷಿಗಳಿಗೆ ಬಗ್ಗೆ ತಿಳಿತಾ ಇದ್ರಿ. ಅದರಿಂದ ನಿಮ್ಮ ಕರ್ನಾಟಕ ಕನ್ನಡ ಚಿತ್ರ ಮಂಡಳಿ ಎಂತೆಂತರು ಬೆಳೆಸಿದ್ರು, ಡಾಕ್ಟರ್ ರಾಜ್ಕುಮಾರ್ ಅವರು, ಅದ್ಭುತ ಅಂಬರೀಷ್ ಅಣ್ಣ, ವಿಷ್ಣುವರ್ಧನ್ ಅವರು, ರವಿಚಂದ್ರನ್ ಇವಾಗ್ಲೂ ಇದ್ದಾರೆ, ಆಮೇಲೆ ಗೊಗ್ಗಣ್ಣ ಅವರು ನಿಮ್ ಜೊತೆಗೆ ಬಂದ್ಬಿಟ್ಟಾರೆ, ಗೊಗ್ಗಣ್ಣ ಅವರು, ಅವ್ರದ್ದಂತೂ ಬಿಡಲಿಲ್ಲ, ಈ ಸಿನಿಮಾ ಅಂತೂ ಬರೋದಿಲ್ಲ. ಅವರು ಈ ಕರ್ನಾಟಕದಲ್ಲಿ ಇನ್ನು ಮುಂದೆ ಕನ್ನಡ ಸಿನಿಮಾಗಳನ್ನ ಯಾರ್ಯಾರು ಈ ರಾಜಕೀಯಕ್ಕೆ ಬರ್ತಾರೋ ಅವರ ಸಿನಿಮಾಗಳನ್ನ ಯಾವುದೇ ಕಣಕ್ಕು ನೋಡಲ್ಲ. ಇದು ಎದೆ ಮುಟ್ಕೊಂಡು ಹೇಳ್ತಾ ಇದ್ದೀನಿ, ಯಾವುದೇ ಕಣಕ್ಕು ನಿಮ್ ಸಿನಿಮಾಗಳು ನೋಡಲ್ಲ. ಎಂತ ಪಿಕ್ಚರ್ ಬೆಕ್ಕದಂತದ್ದು ಬರಲಿ, ನಿಮ್ ಸಿನಿಮಾ ನೋಡಕ್ ಹೋಗಲ್ಲ. ಶ್ರುತಿ ಅಕ್ಕವರೇ, ದಯವಿಟ್ಟು ಕನ್ನಡಿಗರ ಪರ ಇರಿ, ಇಲ್ಲ ರೈತರ ಪರ ಇರಿ. ನಿಜವಾಗ್ಲೂ ನೀವು ಹೊಟ್ಟೆಗೆ ಅನ್ನ ತಿಂತೀನಿ ಅನ್ನಂಗಿದ್ರೆ ರೈತರ ಪರ ಇರಿ. ರೈತರು ತುಂಬಾ ಕಷ್ಟದಲ್ಲಿದ್ದಾರೆ, ರೈತರು ಇವತ್ತು ಬೆಳೆದಿರ್ತಕ್ಕಂತ ಆ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ. ಗೊಬ್ಬರ ಬೀಜದ ರೇಟ್ ಜಾಸ್ತಿ ಮಾಡಿದ್ರು, ಅದ್ರ ಬಗ್ಗೆ ಮಾತಾಡ್ಲಿಲ್ಲ. ಈಗ ಎರಡು ಕುಟುಂಬದ ಬಗ್ಗೆ ಮಾತಾಡಕ್ ಬಂದಿದ್ದೀರಲ್ಲ ನೀವು, ಏನು 4 ಪಿಕ್ಚರ್ ತೆಗೆದುಬಿಟ್ಟು ನಮ್ಮ ಇಷ್ಟೆಲ್ಲ ನೀವು ಒಂದ್ ಪಕ್ಷಕ್ಕೆ ಹೋಗಿ ಬಕ್ಕಿ ಇಟ್ಕೊಂಡು ಕೂತ್ಕೊಂಡಿದ್ದೀರಲ್ಲ, ಇದು ಯಾವ ನ್ಯಾಯ ರೀ? ಇದು ದೇವರೆಲ್ಲ ಮೆಚ್ಚುತ್ತಾನ? ಒಂದಲ್ಲ, ಅದಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಶಿಕ್ಷೆ ಬರುತ್ತೆ. ಅದು 100%. ನಾನೇನ್ ಜ್ಯೋತಿಷ್ಯ ಎಲ್ಲ ಹೇಳ್ತಾ ಇರೋದು, ಅದ್ ಮೇಲೆ ಭಗವಂತ ತೋರಿಸ್ತಾನೆ. ಗೊತ್ತಾಯ್ತಾ? ಅರ್ಥ ಮಾಡ್ಕೊಳ್ಳಿ, ಕನ್ನಡಿಗರ ಶಾಪ ಹಾಕಿರೋರು ಯಾರು ಉದ್ಧಾರ ಆಗಿಲ್ಲ ಇದುವರೆಗೂ. ದುಡ್ಡು ಮಾಡ್ಕೊಂಡಿರ್ಬೋದು, ಸಂಪಾದನೆ ಮಾಡಿರ್ಬೋದು, ಆದ್ರೆ ಉದ್ಧಾರ ಆಗಿರೋ ಯಾವಿಲ್ಲ. ಕರ್ನಾಟಕದವ್ರನ್ನ ಕನ್ನಡಿಗದವ್ರನ್ನ ಎದುರ ಕಂಡಿರೋವು ಯಾವ ಉದ್ಧಾರ ಆಗಿಲ್ಲ. ಸ್ನೇಹಿತರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ರೈತರು ಉಳಿಬೇಕು, ಕನ್ನಡ ಉಳಿಬೇಕು, ಅದಕ್ಕೆ ನಾವು ಪ್ರಾದೇಶಿಕ ಪಕ್ಷ ಆಯ್ಕೆ ಮಾಡ್ಕೋಬೇಕು. ಮುಂದಿನ ಪೀಳಿಗೆ, ಮುಂದಿನ ಮಕ್ಕಳು ಚೆನ್ನಾಗಿರ್ಬೇಕಂದ್ರೆ ಕನ್ನಡ ಪ್ರಾದೇಶಿಕ ಪಕ್ಷ ಬರಲೇಬೇಕು, ಇಲ್ಲಾಂದ್ರೆ ಬಹಳ ಕಷ್ಟ ಇದೆ. ಏನು ಇವಾಗ ನಾವೇನೋ ಸ್ವಲ್ಪ ಮಾತಾಡೋರು ಚೆನ್ನಾಗಿದ್ದೀವಿ ಅಷ್ಟೇ, ಚೆನ್ನಾಗಿದ್ದೀವಿ ಅಂದ್ರೆ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ, ನಾವೇನು ಕುಂತ್ಕೊಂಡು ಏನು ಜೀವನ ಮಾಡ್ತಾ ಇಲ್ಲ, ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದ್ದೀವಿ ಅಷ್ಟೇ. ಅದು ಬಿಟ್ರೆ ಮುಂದೆ ಅದ್ಭುತವಾದ ನಿಮ್ಮ ಮಕ್ಕಳಿಗೆ ಅದು ತೊಂದರೆಗಳು ಬಂದೇ ಬರ್ತವೆ. ಯಾಕಂದ್ರೆ ಇವತ್ತು ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಯಾವುದೇ ರೀತಿ ಕೆಲಸಗಳು ಸಿಗ್ತಾ ಇಲ್ಲ. ಅದು ಯಾಕೆ ಸಿಗ್ತಾ ಇಲ್ಲ? ಅದು ಮುಂದಿನ
ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗ್ರಿ, ಬದಲಾವಣೆಯಾಗಿ, ಕನ್ನಡ ಪ್ರಾದೇಶಿಕ ಪಕ್ಷಕ್ಕೆ ಓಟಾಕಿ ಕನ್ನಡ ಪ್ರಾದೇಶಿಕ ಪಕ್ಷ ಬಂದರೆ ಕರ್ನಾಟಕದಲ್ಲಿ ರೈತರಾಗಿರ್ಬೋದು, ಈ ಕಡೆ ರೈತರು ಉಳಿತಾರೆ, ಈ ಕಡೆ ಕನ್ನಡ ಉಳಿಯುತ್ತೆ, ಇಲ್ಲಾಂದ್ರೆ ಈ ಕಡೆ ಕನ್ನಡನ ಉಳಿಯಲ್ಲ, ಈ ಕಡೆ ರೈತರು ಉಳಿಯಲ್ಲ. ಒಂದೇ ಉದಾಹರಣೆ ರೀ, ಬೇಕಾಗಿಲ್ಲ. ನಂದಿನಿ ಹಾಲ ಇವತ್ತು, ನಂದಿನಿ ಇವತ್ತು ಕರ್ನಾಟಕದ ನಮ್ಮ ಹೆಮ್ಮೆ, ಅದು ಅದ್ಭುತವಾದ ಕರ್ನಾಟಕ ಇವತ್ತು, ಅದು ಇವತ್ತಿಷ್ಟು ಮಟ್ಟಕ್ಕೆ ಬೆಳೆದಿದೆ ಅನ್ನಂಗಿದ್ರೆ ಕರ್ನಾಟಕದ ಪ್ರತಿಯೊಬ್ಬ ರೈತ ಕೂಡ ಅದಕ್ಕೆ ಶ್ರಮ ಪಟ್ಟಿದ್ದಾರೆ, ಪ್ರತಿಯೊಬ್ಬ ರೈತ ಕೂಡ ಅದಕ್ಕೆ ಶ್ರಮ ಪಟ್ಟಿದ್ದಾರೆ. ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ಎಚ್ ಡಿ ರೇವಣ್ಣನವರು, ಇಷ್ಟು ಬೆಳೆಯಕ್ಕೆ ಅದು ಎಚ್ ಡಿ ಅವ್ರು ಏನೇ ಇರಲಿ, ಅವ್ರು ಏನೇ ಮಾಡಲಿ, ಆದರೆ ಅದನ್ನೊಂದು ಬೆಳೆಸಿದಾರಲ್ಲ, ಅದ್ಭುತವಾಗಿ ಬೆಳೆಸಿದಾರಲ್ಲ, ಅದಕ್ಕೆ ಕಾರಣಕರ್ತರು ಎಚ್ ಡಿ ರೇವಣ್ಣನವರು. ಅದಕ್ಕೋಸ್ಕರನೇ ಆ ನಂದಿನಿ ಮತ್ತೆ ಉಳಿಬೇಕು ಅನ್ನಂಗಿದ್ರೆ ಕರ್ನಾಟಕದಲ್ಲಿ ಕನ್ನಡ ಪ್ರಾದೇಶಿಕ ಪಕ್ಷ ಕೋಟಾಕಿ, ಇಲ್ಲ ನಂದಿನಿ ಬೇಡಪ್ಪ ನಮಗೆ ಅಮುಲ್ಲು ಅಮುಲ್ಲು ಅಮುಲ್ಲುಲ್ಲುಲ್ಲು ತಿಂತೀವಿ ಅನ್ನಂಗಿದ್ರೆ ನೀವು ಯಾರು ಬೇಕಾದ್ರೂ ಓಟ್ ಹಾಕಳಿ, ಅಲ್ಲಿ ಇಷ್ಟೇ, ಏನು ಬೇಕಾಗಿಲ್ಲ. ಸುರ್ಜಿಯವರೇ, ನೀವು ನಿಮ್ಮ ಏನಿವತ್ತೇನು ಪಕ್ಷದ ಬಗ್ಗೆ ಪ್ರಚಾರ ಮಾಡ್ತಾ ಇದ್ರಲ್ಲ, ನಿಮ್ಮ ಪಕ್ಷ ಏನು ಮಾಡಿದೆ, ಏನು ಅಭಿವೃದ್ಧಿ ಮಾಡಿದೆ, ಎಷ್ಟು ಅಭಿವೃದ್ಧಿ ಮಾಡಿದೆ, ಎಷ್ಟು ಸಂಸಾರಗಳನ್ನು ಉಳಿಸಿದೆ, ಎಷ್ಟು ಬಡವರ ಮಕ್ಕಳನ್ನ ಕಾಪಾಡಿದೆ, ಎಷ್ಟು ಹಿಂದೂ ಕಾರ್ಯಕರ್ತರನ್ನ ನ್ಯಾಯ ಕೊಡಿಸಿದ್ದಾರೆ, ಸತ್ತೋಗಿರೋರಿಗೆ ಹಿಂದೂ ಹೋರಾಟಗಾರರು, ಹಿಂದೂ ಕಾರ್ಯಕರ್ತರು, ಯುವಕರು ಎಷ್ಟೋ ಜನ ಸತ್ತೋಗಿದ್ದಾರೆ, ಎಷ್ಟು ಜನಕ್ಕೆ ನ್ಯಾಯ ಕೊಡಿಸಿದ್ದೀರಾ, ದಯವಿಟ್ಟು ಇಂಥವನ್ನ ನಿಮಗೆ ಅದ್ಭುತವಾದ ಒಂದು ಕಿತ್ತೋಗಿರೋ ಮೈಕ್ ಸಿಗುತ್ತಲ್ಲ ಅಲ್ಲಿ ಬಿಡಿಸಿ ಬಿಡಿಸಿ ಹೇಳಿದ್ರೆ ನಮಗೂ ಅರ್ಥ ಆಗುತ್ತೆ, ಹೌದಾ ಅಂತೀವಿ, ಗೊತ್ತಾಯ್ತಾ. ಇಲ್ಲ ಅಂದ್ರೆ ಅಷ್ಟೇ, ನೀವು ಕೂಡ ಹೋಯ್ತು ಗುಲಾಮ್ರೇ, ಇನ್ನೆಲ್ಲ ನೀವು ಪಕ್ಷಕ್ಕೆಲ್ಲ ಸಪೋರ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನು ಕನ್ನಡ ಬೆಳೆಯುತ್ತಾ, ಕನ್ನಡ ಸಿನಿಮಾ ರಂಗ ಬೆಳೆಯುತ್ತಾ, ಆ ನೋಡಿ ಗೊತ್ತಾಗತ್ತೆ ಮುಂದೆ ಏನು ಹೇಳೋದು ಬೇಕಾಗಿಲ್ಲ, ಮುಂದೆ ಗೊತ್ತಾಗತ್ತೆ ಕನ್ನಡ ಸಿನಿಮಾ ಯಾವ ರೀತಿ ಹೊಂಟೋಗುತ್ತೆ, ಕನ್ನಡ ಚಿತ್ರರಂಗ ಮಂಡಳಿ ಯಾವ ರೀತಿ ಹೊಂಟೋಗುತ್ತೆ ಅಂತ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ.